ಹಾಯ್ ಎಲ್ಲರಿಗೂ, ಇವತ್ತು ನಾವು ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಸೊ ಇದಕ್ಕೆ ನಾನು MTR ಗುಲಾಬ್ ಜಾಮೂನ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಸೊ ಅದನ್ನು ತೆಗ್ದು ಹಾಕಿದ್ಮೇಲೆ ಸ್ವಲ್ಪ ಅದನ್ನು ಪುಡಿ ಪುಡಿ ಮಾಡಬೇಕಾಗಿರುತ್ತೆ, ಯಾಕೆಂದರೆ ಸ್ವಲ್ಪ ಥಿಕ್ ಥರ ಆಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ಬರೀ ನೀರಲ್ಲಿ ಕಲಿಸ್ತಾರೆ, ಬಟ್ ಹಾಲು ಯೂಸ್ ಮಾಡಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಕೋವಾ ಏನಾದ್ರು ಇದ್ದರೆ ಕೋವನ ಕೂಡ ಯೂಸ್ ಮಾಡಿದ್ರೆ ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ನೀಟಾಗಿ ಹಾಲು ಹಾಕ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಹದವಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ತುಂಬ ತೆಳ್ಳನೂ ಹಾಕ್ಬಾರ್ದು, ತುಂಬ ಗಟ್ಟಿನೂ ಹಾಕ್ಬಾರ್ದು. ಆಮೇಲೆ ಅದರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಲೈಕ್ ಗ್ರೀಸ್ ಥರ ಮಾಡಿ ನೀಟಾಗಿ ಹಚ್ಚಿ ಅದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡಬೇಕಾಗುತ್ತೆ. ಸೊ ಮುಚ್ಚಿಟ್ಟಾಗ ಸ್ವಲ್ಪ ಅದು ಉಬ್ಬುತ್ತೆ, ಸಾಫ್ಟ್ ಆಗುತ್ತೆ. ಸೊ ಈ ಕಡೆ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಅದಕ್ಕೆ 1:2 ರೀತಿಯಲ್ಲಿ ಎಷ್ಟು ಸಕ್ಕರೆ ತಗೋತೀವಿ ಅಷ್ಟು ನೀರನ್ನ ಹಾಕ್ಕೊಂಡು ಅಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಅಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಈ ಕಡೆ ಇಲ್ಲಿ ನೆಂದಿಟ್ಟಿರೋಂಥ ಉಂಡೆಗಳನ್ನ ಉಂಡೆ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಕರಿಯೋಣ. ಸೊ ಜಾಸ್ತಿ ಆದರೆ ಅಲ್ಲಿ ಬೇಗ ಅದು ರೋಸ್ಟ್ ಆಗಿಬಿಡುತ್ತೆ. ಸೊ ಅದಾಗಿದ್ದ ನೆಕ್ಸ್ಟ್ ಟೈಮ್ಗೆ ಅದನ್ನು ಪಾಕಕ್ಕಾಕಿದ್ರೆ ರೆಡಿಯಾದ MTR ಗುಲಾಬ್ ಜಾಮೂನ್ ರೆಡಿ. ಸೊ ಬೇಗನೇ ಆಗುತ್ತೆ, ತಟ್ ಅಂತ ಆಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.